ಅತೃಪ್ತರ ಕಥೆ ಏನಾಯಿತು, ಆ ಚರ್ಚೆ ಕೂಡ ನಡೀತಾ ಇದೆ. ಅತೃಪ್ತರನ್ನ ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಏನೋ ಕ್ರಮಕ್ಕೆ ಮುಂದಾಗ್ಬಿಡ್ತಾರೆ, ಅವ್ರಿಗೇನೋ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಅತೃಪ್ತರ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಬಂಡೆದಿರತಕ್ಕಂತ ಅತೃಪ್ತರ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಇದ್ದು ಇವರಿಗೆ ಪಾಠ ಕಲಿಸಲೇಬೇಕು ಅಂತ ಸಿದ್ದರಾಮಯ್ಯ ಡಿಸೈಡ್ ಮಾಡಿದ್ದಾರೆ. ಅತೃಪ್ತರ ವಿರುದ್ಧವಾಗಿ ಹಾಗಾದ್ರೆ ದೂರೇ ಕೊಟ್ಟು ಬಿಡ್ತಾರ? ನಾಲ್ವರು ಅತೃಪ್ತ ಶಾಸಕರಿಗೆ ಸಂಕಷ್ಟ ಕೂಡ ಒಂದು ವೇಳೆ ಶುರುವಾಗ್ತಾ ಇದೆ. ಅಂದ್ರೆ ಇವರ ವಿರುದ್ಧವಾಗಿ ದೂರು ಕೊಟ್ಟರೆ ಏನಾಗಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ಸಂಕಷ್ಟ ಶುರುವಾಗಿದೆ. ಅತೃಪ್ತ ಶಾಸಕರನ್ನ ಅನರ್ಹಗೊಳಿಸುವಂತೆ ಸ್ಪೀಕರ್ಗೆ ಕಾಂಗ್ರೆಸ್ ಮನವಿಯನ್ನ ಮಾಡ್ತಾ ಇದೆ. 9 ಪುಟಗಳ ದಾಖಲೆಗಳೊಂದಿಗೆ ಸ್ಪೀಕರ್ಗೆ ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. 82 ಪುಟಗಳ ದಾಖಲಾತಿ ಸಲ್ಲಿಕೆ, 1 ವಿಪ್, ಸಚೇತಕರ ಪತ್ರ, 3 ನೋಟಿಸ್ ಸೇರಿದಂತೆ ದಾಖಲೆ ಪತ್ರವನ್ನು ಸಿದ್ದರಾಮಯ್ಯ ಅವರು ಸಲ್ಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್ ಸಾಥ್ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆ ಮತ್ತು ಅಧಿವೇಶನಕ್ಕೆ ಗೈರು ಹಾಜರಾಗಿರುವ ಅತೃಪ್ತ ಶಾಸಕರು ಬಹಳ ಇಂಪಾರ್ಟೆಂಟ್ ಮ್ಯಾಟರ್ ವೀಕ್ಷಕರೇ ಇದ್ದು ಅತೃಪ್ತ ಶಾಸಕರ ವಿರುದ್ಧವಾಗಿ ಇಲ್ಲಿ ಕ್ರಮ ಆಗಬೇಕು ಅಂತ ಹೇಳಿದ್ರೆ, ಅವರ ವಿಚಾರದ ಕ್ರಮ ಆಗಬೇಕು ಅಂತ ಹೇಳಿದ್ರೆ, ಈಗಾಗಲೇ ಅದಕ್ಕೆ ಶಾಸಕಾಂಗ ಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು 82 ಪುಟಗಳ ದಾಖಲಾತಿ ಸಲ್ಲಿಕೆ ಮಾಡಿದ್ದಾರೆ. 1 ವಿಪ್, ಸಚೇತಕರ ಪತ್ರ. ನೋಡಿ ಸ್ವಾಮಿ, ಇಷ್ಟು ಜನ ಬಂಡಾಯ ಎದ್ದುಬಿಟ್ಟಿದ್ದಾರೆ ಇವರು. ನಾವೇನಾದ್ರೂ ವಿಪ್ ಜಾರಿ ಮಾಡಿದ್ರೆ ಕೇರ್ ಮಾಡಲ್ಲ, ಸಭೆ ಕರೆದ್ರೆ ಬರಲ್ಲ, ಸಚೇತಕರ ಪತ್ರ ನೋಡಿ ಸ್ವಾಮಿ, ಏನು ಅನಿಸಿದ ಇವ್ರಿಗೆ? ಇವರು ಕೊಠಡಿಗಳ ಮೇಲೆ ಅಣಿಸಿರೋ ನೋಟಿಸ್ ನೋಡಿ, ಜಾರಿ ಮಾಡಿರೋ ವಿಪ್ ನೋಡಿ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ಅಂತ ಒಂದು ಕಡೆ. 82 ಪುಟಗಳ ದಾಖಲಾತಿ ಇದೆಯಲ್ಲ, ಒಂದು ವೇಳೆ ಕ್ರಮ ಜರುಗಿಸಬೇಕು, ಅದರಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಕೂಡ ದೂರುಗಳಿರಬಹುದಾಗುತ್ತೆ. ಹಾಗಾಗಿ ಆ ದೂರಿದ್ರೆ ಸಾಲದಲ್ಲಿ, ಸಾಕ್ಷಿ ಇರಬೇಕು. ಹೌದಾ, ಇವರು ಪಕ್ಷ ವಿರೋಧ ಕೆಲಸವನ್ನು ಮಾಡಿದ್ದಾರ? ಏನಿದೆ ಸಾಕ್ಷಿ ನಿಮ್ಮ ಬಳಿಯಲ್ಲಿ, ಪ್ರೂಫ್ ಏನಿದೆ ಕೊಡಿ ಅಂತ ಒಂದು ವೇಳೆ ಕೇಳಿದಾಗ ಸ್ಪೀಕರ್ ಅವರು ಅದಕ್ಕೆ ಸಂಬಂಧಪಟ್ಟಂತೆ 82 ಪುಟಗಳ ದಾಖಲಾತಿಯನ್ನು ಒದಗಿಸಿದ್ದಾರೆ. ಏನೇನು ಮಾಡ್ತಾ ಇದ್ದಾರೆ, ಎಲ್ಲರೂ ಬೀಡಿ ಬಿಟ್ಟಿದ್ದಾರೆ, ಯಾರನ್ನ ಯಾವಾಗ ಭೇಟಿ ಮಾಡಿದ್ರು ನೋಡಿ ಸ್ವಾಮಿ ಅಂತ ಕೂಡ ದಾಖಲೆ ಇರಬಹುದು ಅದರ ಒಳಗಡೆ. ಹಾಗಾಗಿ ಎಲ್ಲವನ್ನು ಕೂಡ ರಮೇಶ್ ಕುಮಾರ್, ಸ್ಪೀಕರ್ ರಮೇಶ್ ಕುಮಾರ್ಗೆ ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು ಅಲ್ಲಿ ಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಟಿಪಿಸಿ ಅಧ್ಯಕ್ಷರು ಕೂಡ ಅಲ್ಲಿದ್ದಾರೆ.